ಟೊಮೆಟೊ ಮುಂದೆ ಏನಾಗ್ಬೋದು ಇದೇ ರೀತಿ ಇರ್ಬೋದಾ ಅಥವಾ ಇನ್ನೂ ಕಡಿಮೆ ಆಗ್ಬೋದಾ ಇರುತ್ತೆ ಸೊ ರೈತರಿಗೆ ತಾವು ಏನು ಹೇಳ್ತೀರಾ ನೋಡಿ ಸಹಜವಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕೋಲಾರಲ್ಲಿ ಇದು ಟೊಮೆಟೊಗೆ ಸುಗ್ಗಿ ಕಾಲ ಹಾಗಾಗಿ ಏನು ಮೇ ತಿಂಗಳಲ್ಲಿ ಕಟಾವು ಸ್ಟಾರ್ಟ್ ಆಗ್ತದೆ ಸೀಸನ್ ಸುಗ್ಗಿ ಕಾಲ ಸ್ಟಾರ್ಟ್ ಆಗ್ತದೆ ಮುಂದುವರೆದು ಜೂನ್ ಜುಲೈ ಆಗಸ್ಟ್ ಹೀಗೆ ನಿರಂತರವಾಗಿ ಏನು ನಮ್ಮ ಸರಬರಾಜ್ ಆಗ್ತಾ ಇರ್ತದೆ ಟೊಮೆಟೊ ಕೋಲಾರ ಯು ಪಿ ಎಂ ಸಿ ಮಾರ್ಕೆಟ್ಗೆ ಕಳೆದ ಜೂನ್ ಜುಲೈ ತಿಂಗಳಲ್ಲಿ ಏನು ಹದಿನೈದು ಕೆ ಜಿ ಬಾಕ್ಸು ಸರಾಸರಿ ಎಂಟುನೂರು ರೂಪಾಯಿಂದ ಸಾವಿರದ ಇತ್ತು ತದನಂತರ ಬಾಂಗ್ಲಾದೇಶಿನ ಒಂದು ಅರಾಜಕತೆ ಮತ್ತು ಆರ್ಥಿಕ ಬಿಕ್ಕಟ್ಟು ಏನಾಗಿತ್ತು ಆ ಒಂದು ಸಮಯದಲ್ಲಿ ಕೋಲಾರದಿಂದ ಅಲ್ಲಿಗೆ ರಫ್ತಾಗ್ತಾ ಇದ್ದಂಥ ಟೊಮೆಟೊ ಸಂಪೂರ್ಣವಾಗಿ ಕಡಿತಾ ಇತ್ತು ಅದ್ರ ಮೂಲಕ ಸಾವಿರ ಒಂದು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಇದ್ದಂಥ ಒಂದು ಬೆಲೆ ದಿಢೀರ್ನ ಒಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ಕುಸ್ತಾ ಉಂಟಾಯಿತು ಮುಂದುವರೆದು ಏನು ಅನಂತಪುರ ಚಿತ್ರದುರ್ಗ ಈ ಭಾಗದಲ್ಲಿ ಯಥೇಚ್ಛವಾಗಿ ಟೊಮೆಟೊ ಬೆಳೆದಾರೆ ಇಲ್ಲೂ ಕೂಡ ಮಳೆ ಬಿದ್ದು ಏನು ಆ ಥರದ್ದೇನು ತೊಂದರೆ ಆಗಲಿಲ್ಲ ಹಾಗಾಗಿ ಬೇಡಿಕೆಗಿಂತ ಪೂರೈಕೆ ಜಾಸ್ತಿ ಆದ್ದರಿಂದ ಜೊತೆಗೆ ಬಾಂಗ್ಲಾದೇಶದ ಒಂದು ಆರ್ಥಿಕ ಬಿಕ್ಕಟ್ಟಿಂದ ಬೆಲೆ ಕುಸ್ತಾಯಿತು ಹಾಗಾಗಿ ಸಹಜವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಮಹಾರಾಷ್ಟ್ರದಲ್ಲಿ ನಾಸಿಕ್ ಅದೇನು ಮಾರ್ಕೆಟ್ ಇದೆ ನಮ್ಮ ಉತ್ತರ ಭಾರತದಲ್ಲಿ ಇದೇ ರೀತಿ ಕೋಲಾರಕ್ಕಿಂತ ದೊಡ್ಡದ ಮಾರ್ಕೆಟಲ್ಲಿದೆ ಹಾಗಾಗಿ ಅಲ್ಲಿ ಕೂಡ ಸರಬ್ರಾಜ್ ಆಗ್ತದೆ ಆ ಮಾರ್ಕೆಟ್ಗೆ ಅಲ್ಲಿಂದ ವೆಸ್ಟ್ ಬೆಂಗಾಲು ದೆಹಲಿ ಗುಜರಾತ್ ಬಿಹಾರ್ ಬಾಂಗ್ಲಾದೇಶಕ್ಕೆ ಅಲ್ಲಿಂದ ಸರಬರಾಜ್ ಆಗ್ತಾಯಿರ್ತದೆ ಹಾಗಾಗಿ ಏನಿಲ್ಲಿಂದ ಟೊಮೆಟೊ ಸರಬರಾಜು ಆಗ್ತಾಯಿತ್ತು ಅಥವಾ ರಫ್ತಾಗ್ತಿತ್ತು ಅದು ಸಂಪೂರ್ಣ ದಿನೇ 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 ಕಡಿಮೆ ಆದ್ದರಿಂದ ಹಾಗೆ ಸರಬರಾಜು ಜಾಸ್ತಿ ಆಗ್ತಾ ಇದ್ರಿಂದ ಮಾರ್ಕೆಟ್ಗೆ ನೂರೈವತ್ತರಿಂದ ನಾನ್ನೂರು ರೂಪಾಯಿ ಒಂದು ಗರಿಷ್ಠ ಮಟ್ಟ ಇದೆ ಹಾಗಾಗಿ ನಾನು ರೈತರಿಗೆ ಹೇಳಿಷ್ಟೇ ಯಾವುದೇ ಒಂದು ಬೆಳೆಗೆ ಸೀಮಿತ ಆಗುವಂಥದ್ದಲ್ಲ ಇದು ಒಂದು ಬೆಳೆಯಿಂದ ಬೆಳೆಗೆ ಒಂದು ಇವತ್ತು ಈ ಸರಿ ಟೊಮೆಟೊ ಅಂದರೆ ಮತ್ತೊಂದು ಸರಿ ಅದನ್ನು ಭೂಮಿನ ಹದ ಮಾಡಿ ಬೇರೆ ಬೆಳೆನ ಅದರಲ್ಲಿ ಬೆಳೆದು ಮುಂದೆ ಎರಡು ತದನಂತರ ಮೂರನೇ ಬೆಳೆನ ಟೊಮೆಟೊ ಹಾಕೋದು ಸೂಕ್ತ ಒಂದೇ ಸಮಯ ಅದೇ ಭೂಮಿಗೆ ನಿರಂತರವಾಗಿ ಟೊಮೆಟೊ ಬೆಳೆಯೋದು ಕೂಡ ಅದು ರೋಗ ತುಪ್ತಾಗ್ತದೆ ಸಸಿ ಕೂಡ ರೋಗ ನಿರೋಧಕ ಶಕ್ತಿ ಕಳ್ಕೊಂಬಿಡ್ತದೆ ಭೂಮಿ ಕೂಡ ಆ ಫಲವತ್ತತೆ ಕಳ್ಕೊಂಬಿಡ್ತದೆ ಹಾಗಾಗಿ ಯಾವತ್ತು ಬೆಲೆ ಜಾಸ್ತಿ ಆಗ್ತದೆ ನಮ್ಮ ಸಾಮಾನ್ಯ ರೈತರಿಗೆ ಒಂದು ಆಸೆ ಬೆಲೆ ಜಾಸ್ತಿ ಆದಾಗ ನಾವು ಮಾಡಬೇಕು ಅವ್ರಿಗೇನೋ ಒಂದು ಬೆಳೆ ಸಿಗ್ತಾ ಇದೆ ಅನ್ನೋದು ಸಹಜವಾಗಿ ಅನ್ನಿಸ್ತದೆ ಆ ಪ್ರಕ್ರಿಯೆ ಪ್ರಕ್ರಿಯೆಗಳಲ್ಲಿ ಹೆಚ್ಚಿಗೆ ಟೊಮೆಟೊ ಮಾಡೋದರಿಂದ ಬೆಲೆ ಕುಸ್ತಾಗ್ತದೆ ಹಾಗಾಗಿ ಮಿಶ್ರ ಬೇಳೆ ಮಾಡಬೇಕಾಗ್ತದೆ ಜೊತೆಗೆ ಏನು ನಮ್ಮ ಅನಾದಿ ಕಾಲದಿಂದ ಪೂರ್ವಜರು ಮಾಡ್ಕೊಂಬತ್ತಾ ಇದ್ದರು ಒಂದು ಸಮಗ್ರ ಕೃಷಿ ಆ ಸಮಗ್ರ ಕೃಷಿ ಅಳವಡಿಸ್ಕೊಂಡ್ರೆ ನಮ್ಮ ಒಂದು ಭೂಮಿ ಕೂಡ ಫಲವತ್ತಾಗಿರ್ತದೆ ಹವಾಗುಣ ಕೂಡ ನಮಗೆ ಪೂರಕವಾಗಿರ್ತದೆ ನೀರು ಕೂಡ ಕಲುಷಿತ ಆಗದೆ ನಮಗೆ ಸರಿ ಸರಿಯಾದ ರೀತಿಯಲ್ಲಿ ನಾವು ಬೇಸಾಯ ಮಾಡಲಿಕ್ಕೆ ಸರಿಯಾಗಿರ್ತದೆ ಆ ನಿಟ್ಟಲ್ಲಿ ಕಾಲಕಾಲಕ್ಕೆ ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಅವರ ಒಂದು ಸಲಹೆ ಸೂಚನೆಗಳಿಗೆ ಒಂದು ಬೀಜದ ಒಂದು ಆಯ್ಕೆಯಿಂದ ಹಿಡಿದು ಕಟಾವು ತನಕ ಅದನ್ನು ಬೆಳೆ ನಿಯಂತ್ರಣ ಮಾಡೋದಾಗಲಿ ಅಥವಾ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥದ್ದಾಗಲಿ ಅಥವಾ ರೋಗ ತಡೆಯುವಂಥದ್ದಾಗಲಿ ಯಾವ ರೀತಿ ಔಷಧಿ ಹೊಡಿಬೇಕು ಯಾವ ರೀತಿಯಾದ ರಸಗೊಬ್ಬರಗಳನ್ನು ನಾವು ಅದಕ್ಕೆ ಒದಗಿಸಬೇಕು ಅನ್ನೋದನ್ನು ಅವರಿಂದ ಅರಿತು ಮಾಹಿತಿ ಪಡೆದು ಮಾಡೋ ಕೂಡ ಸೂಕ್ತ ಆಗಿರ್ತದೆ ಆ ನಿಟ್ಟಲ್ಲಿ ಏನು ಇವತ್ತು ದಿವಸ ಆರು ಏಳು ಜಿಲ್ಲೆಯಿಂದ ಟೊಮೆಟೊ ಬರ್ತಾ ಇದೆ ಯಥೇಚ್ಛವಾಗಿ ಸರಬರಾಜು ಆಗ್ತಾ ಮಾರುಕಟ್ಟೆ ತುಂಬಿದೆ ಜೊತೆಗೆ ಏನು ಇವತ್ತು ದಿವಸ ಹವಾಗುಣ ಸ್ವಲ್ಪ ಪೂರಕವಾಗಿರೋದ್ರಿಂದ ಮಳೆ ಕೂಡ ಏನು ತೊಂದರೆ ಆಗದಿರೋದ್ರಿಂದ ಇನ್ನೂ ಹೆಚ್ಚಿನ ಗುಣಮಟ್ಟ ಮತ್ತು ಸರಬರಾಜು ಹೆಚ್ಚಾಗ್ತಾ ಇರೋದ್ರಿಂದ ಬೆಲೆ ಕೂಡ ಕುಸಿತ ಆಗ್ತದೆ ಇನ್ನು ಮುಂದಿನಗಳಲ್ಲಿ ಏನು ಇವತ್ತು ದಿವಸ ಬಾಂಗ್ಲಾದೇಶ ಸ್ವಲ್ಪ ಸ್ವಲ್ಪ ಇದೆ ಅದ್ರ ಮೂಲಕ ಕೋಲಾರ ಟೊಮೆಟೊ ಕೂಡ ಸ್ವಲ್ಪ ಬೇಡಿಕೆ ಕಾಣ್ತಾ ಕಾಣ್ತಾ ಇದೆ ಮುಂದೆ ಏನು ಇವತ್ತು ನಾನ್ನೂರು ನಾನ್ನೂರೈದು ರೂಪಾಯಿ ಬೆಲೆ ಇದೆ ಗರಿಷ್ಠ ಬೆಲೆ ಅದನ್ನು ಒಂದು ಇನ್ನೊಂದಷ್ಟು ಮುಂದುವರೆದು ಒಂದು ಐನೂರು ರೂಪಾಯಿ ತನಕ ನಿರೀಕ್ಷೆ ಮಾಡ್ಬೋದು ಹಾಗೆ ಎರಡನೇ ಗುಣಮಟ್ಟ ಏನಿದೆ ಅದು ಬಾಂಗ್ಲಾದೇಶ ಇದು ವೆಸ್ಟ್ ಬೆಂಗಾಲು ಬೆಂಗಳೂರು ದಕ್ಷಿಣ ಭಾರತ ಹೀಗೆ ಹೋಗೋದ್ರಿಂದ ಅದು ಕೂಡ ಎರಡನೇ ಹಂತದ ಬೆಲೆ ಕೂಡ ಸ್ವಲ್ಪ ಸುಧಾರಿಸೋ ರೀತಿಯಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ ಆ ನಿಟ್ಟಲ್ಲಿ ಯಾರು ರೈತರೇನು ಅಂಥ ದೊಡ್ಡ ಮಟ್ಟದ ಆತಂಕ ಪಡುವಂಥದ್ದಿಲ್ಲ ದಿಢೀರ್ ಬೆಲೆ ಬೆಲೆ ಆಗೋದಿಲ್ಲ ಇವತ್ತೇನು ಮುಂದುವರಿತಾ ಇದೆ ಸ್ವಲ್ಪ ದಿನಗಳೇ ಮುಂದುವರೆದು ಚೇತರಿಕೆ ಕಾಣ್ಬೋದು ಎಲ್ಲಾದರೂ ಕೂಡ ಮಳೆ ಯಥೇಚ್ಛ ಬಿದ್ದು ಯಾವುದಾದ್ರೂ ಒಂದು ಜಿಲ್ಲೆ ಏನು ಟೊಮೆಟೊ ಬೆಳೀತಕ್ಕಂಥ ಜಿಲ್ಲೆಗಳಲ್ಲಿ ಏನಾದರೂ ಮಳೆ ಬಿದ್ದು ಅಲ್ಲಿ ಹಾಳಾದರೆ ಅಥವಾ ಇನ್ನೇನಾದ್ರೂ ಏನು ಬೆಳೆಗಳು ರೋಗ ತುತ್ತಾದರೆ ಆವತ್ತು ಸ್ವಲ್ಪ ಬೆಲೆ ಬರ್ಬೋದು ಅದು ಕೂಡ ಎಲ್ಲೇ ರೋಗ ತುತ್ತಾದರೂ ಎಲ್ಲೇ ಬೆಳೆ ಆದರೂ ಕೂಡ ಕೊನೆ ಪಕ್ಷ ರೈತನಿಗೆ ತೊಂದರೆ ಆಗುತ್ತದ್ದು ಹಾಗಾಗಿ ಆ ರೀತಿ ಆಗೋತ್ತದ್ದು ಅನಾಹುತಗಳು ಆಗೋದು ಬೇಡ ರೈತರಿಗೆ ಒಂದು ಒಳ್ಳೆ ಆಗಿ ಒಳ್ಳೆ ಬೆಲೆ ಸಿಗದಂಥದ್ದು ಆಗಲಿ ಅದು ಕೂಡ ನಾನು ನಿಮ್ಮ ಮೂಲಕ ಆಶಿಸ್ತೀನಿ ನೋಡಿ ಇದು ಬೇಡಿಕೆ ಮೇಲೆ ಅವಲಂಬಿತ ಆಗ್ತದೆ ಖರೀದಿದಾರರು ಎಲ್ಲಿ ಅವನಿಗೆ ಗುಣಮಟ್ಟ ಸಿಗ್ತದೆ ಎಲ್ಲಿ ಅವನಿಗೆ ಅವಶ್ಯಕತೆ ಇರ್ತಕ್ಕಂಥ ಟೊಮೆಟೊ ಸಿಕ್ತ ಅಲ್ಲಿ ಇದ್ದೇ ಇರ್ತದೆ ಸಹಜವಾಗಿ ಏನಿವತ್ತು ಈಗಾಗಲೇ ನಾನು ಹೇಳಿದಂಗೆ ಬಾಂಗ್ಲಾದೇಶ ಮತ್ತು ಬಾಂಗ್ಲಾದೇಶದ ಒಂದು ಆರಾಜ್ಯತೆ ಅಲ್ಲಿ ರಫ್ತಾಗ್ತದೆ ಕಡಿಮೆ ಆಯಿತು ಮತ್ತು ಜೊತೆ ಜೊತೆಗೆ ಮಹಾರಾಷ್ಟ್ರದಲ್ಲಿ ನಾಸಿಕಲ್ಲಿ ಕೂಡ ಮಾರುಕಟ್ಟೆಗೆ ಸರಬರಾಜು ಜಾಸ್ತಿ ಆಗ್ತಾ ಸಹಜವಾಗಿ ಆ ಭಾಗಕ್ಕೆ ಅಂದರೆ ದಕ್ಷಿಣ ಭಾರತ ಉತ್ತರ ಭಾರತಕ್ಕೆ ಹೋಗ್ತಕ್ಕಂಥ ಟೊಮೆಟೊ ಕೂಡ ಖರೀದಿ ಕೂಡ ಕಡಿಮೆ ಆಗ್ತಾ ಇರೋದಿಂದ ಖರೀದಿದಾರರು ಏನು ಇವತ್ತಿನ ದಿವಸ ಒಂದು ಇಪ್ಪತ್ತು ಟನ್ನು ಮೂವತ್ತು ಟನ್ ಒಬ್ಬೊಬ್ಬ ಖರೀದಿ ಮಾಡ್ತಿದ್ರು ಖರೀದಿ ಮಾಡ್ತಿದ್ರು ಅಥವಾ ನೂರೈವತ್ತು ತನಕ ಟನ್ ತನಕ ಒಬ್ಬೊಬ್ಬ ಖರೀದಾರ್ ಖರೀದಿ ಮಾಡ್ತಿದ್ರು ಅದು ಒಂದು ಶೇಕಡ ಐವತ್ತು ಭಾಗ ಅಷ್ಟು ಕೂಡ ಕಡಿಮೆ ಆಗಿರೋದ್ರಿಂದ ಖರೀದಿ ಕಡಿಮೆ ಆಗಿದೆ ಬೇಡಿಕೆ ಜಾಸ್ತಿ ಬೇಡಿಕೆ ಕಡಿಮೆ ಆಗಿರೋದ್ರಿಂದ ಖರೀದಿ ಕೂಡ ಕಡಿಮೆ ಆಗಿರೋದ್ರಿಂದ ಸಹಜವಾಗಿ ಬೆಲೆ ಕುಸಿತ ಆಗ್ತದೆ ಹೊರತಾಗಿ ಇಲ್ಲಿ ಖರೀದಾರ ಬರಬಾರ್ದು ಬರ್ಕೊಡೋಲ್ಲ ಖರೀದಿಗೆ ಎಲ್ಲಿ ಗುಣಮಟ್ಟ ಮತ್ತು ಎಲ್ಲಿ ಅವ್ನು ಬೇಡಿಕೆಗೆ ತಕ್ಕನ ಸಿಗ್ತಾಯಿದ್ರೆ ಅಲ್ಲಿ ಖರೀದಿ ಮಾಡ್ತಾನೆ ಇರ್ತದೆ ವ್ಯತ್ಯಾಸಗಳಾದರೆ ಅವತ್ತೇನಾದ್ರೂ ಸರಬರಾಜು ಅಲ್ಲಿ ಕಡಿಮೆ ಆಗಿದ್ದಾದರೆ ಮತ್ತೆ ಕೋಲಾರ ಟೊಮೆಟೊ ಬೇಡಿಕೆಯೂ ಬರ್ಬೋದು ಹಾಗಾಗಿ ಇದೆಲ್ಲವೂ ಕೂಡ ಏನು ವಾತಾವರಣದ ಮೇಲೆ ಅದೇ ಅವಲಂಬಿತ ಆಗಿರೋದ್ರಿಂದ ಟೊಮೆಟೊ ಕೃಷಿ ನಾವು ಹೀಗೆ ಆಗುತ್ತೆ ಇದು ಮುಂದೆ ಏರ್ಪೇರಾಗೋ ಅಂಥದನ್ನು ನಾವು ಒಂದು ನಿಖರವಾಗಿ ಹೇಳಲಿಕ್ಕಾಗಲ್ಲ ಒಂದು ಬೆಲೆ ಮುಂದಿನಲ್ಲೇ ಸ್ವಲ್ಪ ಮಟ್ಟಕ್ಕೆ ಒಂದು ಶೇಕಡ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಏರಿಕೆ ಕಾಣಬಹುದು ಅಂತ ಕೂಡ ಮುನ್ಸೂಚನೆ ಇದೆ ಹಾಗಾಗಿ ಒಂದು ಗರಿಷ್ಠ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಏನೋ ಅಂಥ ವ್ಯತ್ಯಾಸ ಆಗಲ್ಲ ಬೆಲೆ ಅಂತೂ ದೊಡ್ಡ ಮಟ್ಟದ ಕುಸಿತನೂ ಆಗಲ್ಲ ದೊಡ್ಡ ಮಟ್ಟದಲ್ಲಿ ಏರಿಕೆನೂ ಆಗಲ್ಲ ಸರಾಸರಿ ಹತ್ತರಿಂದ ಹದಿನೈದು ಪರ್ಸೆಂಟು ವ್ಯತ್ಯಾಸ ಇಲ್ಲ ನಾವು